ತಾಯಿಯ ಮುಖದಲ್ಲಿದ್ದಂತಹ ಖುಷಿ ಜೊತೆಗೆ ಎಕ್ಸೈಟ್ಮೆಂಟ್ ಅನ್ನ ನಾವು ನೋಡ್ತಾ ಇದ್ವಿ. ನೀವು ಆಗ್ಲೇ ಹೇಳ್ತಾ ಇದ್ರಲ್ಲ ಅದೇ ರೀತಿಯಾಗಿ ಒಬ್ಬೊಬ್ಬರು ಯಾವತ್ತಿಗೆ ತಮ್ಮ ಮೆಮೊರಿಯನ್ನ ಹೇಳ್ತಾ ಇದ್ರು, ಅವ್ರು ಇರಬೇಕು ಇನ್ನೂ 10 ವರ್ಷ ಆಡಳಿತ ಮಾಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಆ ತರ ನಮ್ಮ ಮಕ್ಕಳು ಬೆಳಿಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ದೊರೆ ಇವರು, ನಮ್ಮ ದೇಶದ ದೊರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಟಾಟಾ ಮಾಡಿದ್ವಿ ನಾವು ಅವರಿಗೆ, ನಮ್ಗೆ ಬಹಳ ಖುಷಿ ಆಯ್ತಾ. ಹತ್ರದಿಂದ ನೋಡೋಕೆ ಅವಕಾಶ ಸಿಕ್ತಲ್ಲ ಅದು ಖುಷಿ ಆಯ್ತು. ಇನ್ನೇನ್ ಬೇಕು ನಮ್ಗೆ, ಅಭಿಮಾನಿಗಳಿಗೆ ಅಷ್ಟೇ ಸಾಕು. ಅವರು ನೋಡ್ಬೇಕು ನಮ್ ಅವ್ರು ಯಾರನ್ನು ಟಾಟಾ ಮಾಡಿದ್ರು ಅಥವಾ ಹಿಂಗ್ ವಿಶ್ ಮಾಡಿದ್ರು, ನಮ್ಮನ್ನೇ ನೋಡಿದ್ ವಿಶ್ ಮಾಡಿದ್ರು ಅನ್ನೋಷ್ಟು ಒಂದು ತೃಪ್ತಿ ಇರುತ್ತಲ್ಲ ಅವ್ರಿಗೆ, ಖುಷಿಯಾಗಿದೆ. ಸೊ ಹಾಗಾಗಿ ಆ ಮಹಿಳೆ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. ನರೇಂದ್ರ ಮೋದಿ ಅವರನ್ನು ನೋಡಿದ್ವಿ, ನಮ್ಮ ಹಾರೈಕೆ ನಮ್ಮ ವಿಶಸ್ ಅವ್ರಿಗೆ ಸದಾ ಇರುತ್ತೆ, ಮತ್ತೆ ಅವ್ರ ಆಡಳಿತಕ್ಕೆ ಬರಬೇಕು ಅನ್ನೋ ಮಾತನ್ನ ಅವ್ರ ಅಭಿಮಾನವನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ರು. ಹೀಗೆ ಮಾತಾಡಿಸ್ತಾ ಹೋದ್ರೆ ಎಲ್ಲರ ಅಭಿಪ್ರಾಯನೂ ಇದೇ ಆಗಿರುತ್ತೆ ಅಲ್ಲಿ ಬಂದವರು, ಯಾಕಂದ್ರೆ ನಾವು ನರೇಂದ್ರ ಮೋದಿ ಅವ್ರನ್ನೇ ನೋಡಕ್ ಬಂದಿರೋದು. ಸೊ ಅವ್ರ ಆಡಳಿತ ನಮಗೆ ಇಷ್ಟ ಆಗಿದೆ, ಆ ವ್ಯಕ್ತಿತ್ವ ಇಷ್ಟ ಆಗಿದೆ ನಮಗೆ. ಸೊ ಹಾಗಾಗಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದವರೇ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಜನರು. ಅದ್ರ ಜೊತೆಗೆ ಅವ್ರು ಮಾತಾಡ್ತಾ ತಮ್ಮ ತಾಯಿಯನ್ನ ಕಳ್ಕೊಂಡಿರೋದ್ರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ಅಲ್ಲಿ ಅವರ ತಾಯಿಯ ಆಶೀರ್ವಾದ ಅವರಿಗೆ ಇರುತ್ತೆ ಅನ್ನುವಂಥದ್ದು. ಸೊ ಜನ ಯಾವ್ಯಾವ ವಿಚಾರ ನೆನಪಿನಲ್ಲಿ ಇಟ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತ ಅನಿಸುತ್ತೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಿದ್ದೇ ಖುಷಿ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅದೇ, ಇವತ್ತು ಇಡೀ ದಿನ ಅದರಲ್ಲೇ ನೆನಪಲ್ಲೇ ಇರ್ತಾರೆ. ಇವತ್ತು ಇಡೀ ದಿನ ಮಾತ್ರ ಅಲ್ಲ, ಎಷ್ಟೋ ವರ್ಷಗಳ ವರೆಗೂ ಕೂಡ ಈಗ ಇವರು ಹೇಳುವರು, ನಿನ್ನ ತಮ್ಮ ಮಕ್ಕಳಿಗೆ ಹೇಳ್ತಾರೆ ಇನ್ನು ರೀತಿಯಾಗಿಂತ, ಅವರ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ಮಾತನಾಡುವಾಗ ಹೇಳ್ತಾರೆ. ಹೀಗೆ ಅನೇಕರ ಪಾಲಿಗೆ ಇವತ್ತಿನ ದಿನ ಒಂದು ಅವಿಸ್ಮರಣೀಯ ದಿನವನ್ನಾಗಿ ಮಾಡಿಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು 60 ವರ್ಷ ನನಗೆ ಅಂತ ಹೇಳಿ, 60 ವರ್ಷದಲ್ಲಿ ಈ ರೀತಿಯಾದಂತಹ ಉತ್ಸಾಹ, ಅವರನ್ನು ನೋಡಬೇಕು ಅನ್ನುವಂತಹ ಖುಷಿ, ಜೊತೆಗೆ ಪ್ರಧಾನಿಯವರನ್ನ ಹತ್ತಿರದಿಂದ ನೋಡಿ ಈ ಹುಡುಗನು ಹೇಳ್ಕೋಬಹುದು ಅನ್ಸುತ್ತೆ. ನಾನು ಹೋಗಿದ್ದೆ, ನಾನು ಹೇಳ್ತಿರ್ತಾನೆ ಅವನು, ನಾನು ಇನ್ನು ಹತ್ರದಿಂದ ನರೇಂದ್ರ ಮೋದಿ ಅವರನ್ನು ನೋಡಿದ್ದೀನಿ, ನಾನು ಕೊಟ್ಟಿದ್ದ ಹಾರ ಅವ್ರು ಇಸ್ಕೊಂಡಿದ್ರು ಗೊತ್ತಾ ಅಂತ ಹೇಳ್ಬೋದು ಅನ್ಸುತ್ತೆ. ಬಟ್ ಅದೇ ಅಭಿಮಾನದ ಅತಿರೇಕ ಅದು. ಭದ್ರತಾ ಸಿಬ್ಬಂದಿ ಆದಷ್ಟು ಟ್ರೈ ಮಾಡಿದ್ದಾರೆ ಎಲ್ಲರ ಮೇಲೂ ಕಣ್ಣಿಡೋಕೆ, ಬಟ್ ಎಲ್ಲೋ ಒಂದು ಪುಟ್ಟ ಬಾಲಕ ಹಿಂಗೆ ನುಸುಳ್ಕೊಳ್ಳಿ ಬಂದಾಗ ಆತನಿಗೆ ಅಲ್ಲಿ ಹಾರ ಹಾಕೋಕೆ ಅವಕಾಶ ಇಲ್ಲ, ಬಟ್ ಆ ಹಾರವನ್ನು ತಂದಾಗ ಅವನ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ನರೇಂದ್ರ ಮೋದಿ ಅವ್ರು ಇಸ್ಕೊಂಡಿದ್ದಾರೆ. ಬಟ್ ಆ ಹುಡುಗ ಮಾತ್ರ ಹೆಮ್ಮೆಯಿಂದ ಹೇಳ್ಕೋಬೋದು, ನಾನು ಹತ್ರ ಹೋಗಿದ್ದೆ, ಹಾರ ಅವ್ರ ಕೈಗೆ ನಾನೇ ಕೊಟ್ಟಿದ್ದೀನಿ, ಅವ್ರು ಅದನ್ನ ಇಸ್ಕೊಂಡ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಬಟ್ ಈ ಭದ್ರತಾ ಲೋಪ ಅವನೇ ಬಂದು ಅಥವಾ ಯಾರಾದ್ರೂ ಪಾಪ ಪುಷ್ ಮಾಡಿ ಹೋಗಿ ಒಂದ್ಸಲ ಹೋಗ್ಬೋ ಅಂತ ಹೇಳಿದ್ರು, ಅವನ ವಿವೇಚನೆಯಿಂದ ಬಂದು ಅಥವಾ ಹಾಕಬೇಕು ಅಂತ ಹೇಳಿ, ಅಥವಾ ಯಾರಾದರೂ ಈ ರೀತಿಯ ಕೆಲವರು ಈ ರೀತಿಯ ಕೆಲಸ ಮಾಡೋರು ಇರ್ತಾರೆ, ಹೋಗೋಗಿ ನಾವು ಕಳಿಸ್ಬಿಡ್ತೀವಿ ಹೋಗಿ ಹೋಗು ಅಂತ ಹೇಳಿ, ಪಾಪ ಆ ಥರ ಮಾಡಿದ್ರು ಆ ಹುಡುಗನಿಗೆ ಅಂತಲೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿ ಹೋಗಿದ್ದಾನೆ ಅವನು. ಕೆಲವೊಂದ್ಸಲ ಭಯ ಇರುತ್ತೆ, ಆದರೆ ಮಕ್ಕಳಲ್ಲಿ ಭಯ ಕಡಿಮೆ ಅನಿಸುತ್ತೆ, ಅದಕ್ಕೆ ಪಟ್ ಅಂತ ಹೇಳಿ ಓಡಿ ಬಂದಿದ್ದಾನೆ ಆತ. ಮಕ್ಕಳಲ್ಲಿ ಯಾವುದೇ ರೀತಿಯ ಭಯ ಇರೋದಿಲ್ಲ, ಆದರೆ ಒಂದೊಂದ್ಸಲ ಭಯ ಇದ್ದರೂ ಕೂಡ ಅದನ್ನು ಯಾರೋ ಪುಷ್ ಮಾಡಿ ಆಯ್ತು ಏನು ಆಗೋದಿಲ್ಲ ಹೋಗಪ್ಪ ನೀನು ಮಕ್ಕಳು ಬಿಡ್ತಾರೆ ಅಂತ ಹೇಳಿ ಕಳುಹಿಸಿದ್ರು. ಅವನು ಹಿಡ್ಕೊಂಡು ಬಂದಿದ್ದಾನೆ ಹಾರ, ಕೊಡುವಂತಹ ಪ್ರಯತ್ನ ಮಾಡ್ತಾನೆ. ಆಗ ಭದ್ರತಾ ಸಿಬ್ಬಂದಿ ತಡೆದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಅದನ್ನು ಪಡ್ಕೊಂಡು ಅದನ್ನು ಕೊಡ್ತಾರೆ, ಅದನ್ನು ಕೂಡ ನಾವು ಗಮನಿಸ್ಬೋದು. ಆನಂತರ ಆ ಹುಡುಗನನ್ನು ಆ ಕಡೆ ಕರ್ಕೊಂಡು ಹೋಗಲಾಗತ್ತೆ. ಸೊ ಅಲ್ಲಿದ್ದವ್ರಿಗೆಲ್ಲರಿಗೂ ಒಂದ್ಸಲ ಅಯ್ಯೋ ನಮ್ಗಾದ್ರೂ ಸಿಗ್ಬಾರ್ದಿತ್ತ ಅಂತ ಅನ್ಸ್ಬೋದಾಗ. ಅಲ್ಲ ಎಸ್ಪೆಷಲಿ ಅಲ್ಲಿ ಭದ್ರತೆಗೆ ಅಂತ ನಿಯೋಜನೆಗೊಂಡಿರುವಂತ ಸಿಬ್ಬಂದಿ ಇದಾರಲ್ಲ, ಸೊ ಅವ್ರಿಗೆ ಟೆನ್ಷನ್ ಆಗಿರುತ್ತೆ, ಅವ್ರಿಗೆ ಎದೆ ಹೊಡ್ಕೊಂಡಿರುತ್ತೆ. ಇಷ್ಟೊಂದು ಭದ್ರತೆ ಕೊಟ್ರು ನಾವು, ಇನ್ಫ್ಯಾಕ್ಟ್ ಏನಾಗುತ್ತೆ ಅಂದ್ರೆ ನಾವು ಈ ಹಿಂದೆ ನೋಡಿದೀವಿ ಈ ತರ ಹಾರ ಎಲ್ಲ ಹಾಕ್ತಂತ ಸಂದರ್ಭದಲ್ಲಿ ಯಾವ್ಯಾವ ತರದ ಘಟನೆಗಳು ಸಂಭವಿಸಿದೆ. ಸೊ ಹಾಗಾಗಿ ಅಂತ ಘಟನೆಗಳು ಆಗಬಾರ್ದು ಅಂತ ಹೇಳಿನೇ ಈಗ ಅವಕಾಶಗಳು ಕೊಡೋದಿಲ್ಲ ಹಾರ ಹಾಕೋದಕ್ಕೆ. ಕೆಲವ್ರ ಉದ್ದೇಶ ಬೇರೆದೇ ಇರ್ಬೋದು, ಮಕ್ಕಳನ್ನ ಕಳಿಸಿ ಏನಾದ್ರು ಮಾಡಿಸೋದು ಇರ್ಬೋದು, ಹಾಗಾಗಿ ಅದ್ಯಾವುದಕ್ಕೂ ಕೂಡ ಅವಕಾಶಗಳು ಇರೋದಿಲ್ಲ ಆ ಭದ್ರತೆ ದೃಷ್ಟಿಯಿಂದ ನೋಡಿದಾಗ. ಬಟ್ ಇಲ್ಲೊಂದು ಹುಡುಗ ಬಂದಿದ್ದಾನೆ ಆತ ಹಾರ ಹಾಕಕ್ಕೆ ಅಂತ, ಆದರೆ ಅದನ್ನು ನಿರಾಸೆ ಮಾಡದೆ ಹಾರವನ್ನು ಇಸ್ಕೊಂಡಿದ್ದಾರೆ. ಆತನ ಉದ್ದೇಶ ಕ್ಲಿಯರ್ ಆಗಿರ್ಬೋದು, ಕೇವಲ ಅಭಿಮಾನ ಮಾತ್ರ ಆಗಿರ್ಬೋದು, ಆದರೆ ಇಂತಹ ಹಾರ ಹಾಕುವಂಥ ಘಟನೆಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಸುಮಾರು 8 ಕಿಲೋಮೀಟರ್ ರೋಡ್ ಶೋಸ್ ಆಗಿ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ, ಯಾಕಂದರೆ ವಿಮಾನ ನಿಲ್ದಾಣದಿಂದ ಹಿಡಿದು ರೈಲ್ವೆ ಮೈದಾನದ ತನಕ ಈ ರೋಡ್ ಶೋ 20-25 ನಿಮಿಷ ಅಂತ ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ಇವಾಗ ಏನಾಯಿತು ಅಂದರೆ ರಸ್ತೆ ತುಂಬ ಜನ ಅಂದರೆ ರಸ್ತೆ ಇಕ್ಕೆಲಗಳಲ್ಲಿ ಜನ ನಿಂತಿದ್ದರಿಂದ, ಅದು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನಿಂತಿದ್ದರಿಂದ ಯಾರಿಗೂ ನಿರಾಸೆ ಮಾಡದಂತೆ ನಿಧಾನವಾಗಿಯೇ ಈ ರೋಡ್ ಶೋ ಬಂದಿರೋದು. ಈಗ ಆಲ್ಮೋಸ್ಟ್ ರೈಲ್ವೆ ಮೈದಾನ ರೀಚ್ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಅಲ್ಲಿ 26ನೇ ರಾಷ್ಟ್ರೀಯ ಯುವ ಜನೋತ್ಸವವನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಸೊ 8 ಕಿಲೋಮೀಟರಲ್ಲೂ ಕೂಡ ನಾವು ನೋಡಿದ್ದು ಜನ ಸಾಗರ, ಅಭಿಮಾನಿಗಳ ಹರ್ಷೋದ್ಗಾರ, ಜೈಕಾರಗಳು, ಹೂವಿನ ಮಳೆ,
ಎಲ್ಲವೂ ಕೂಡ ನೋಡೋದಕ್ಕೆ ಸಿಕ್ತು. ಯಾಕಂದ್ರೆ 8 ಕಿಲೋಮೀಟರ್ ಗಟ್ಟಲೆ ಜನ ಅಲ್ಲಿ ಹೇಗೆ ನಿಂತಿದ್ರು, ಯಾವ ರೀತಿಯಾಗಿ ಅವರನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡ್ರು ಅನ್ನುವಂತಹ ದೃಶ್ಯಗಳನ್ನ ನಾವು 8 ಕಿಲೋಮೀಟರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ತೋರಿಸ್ತಾನೆ ಇದ್ವಿ. ಅದರ ಮಧ್ಯದಲ್ಲಿ ಒಂದು ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದ್ಸಲ ಕಾರನ್ನ ನಿಲ್ಲಿಸ್ತಾರೆ, ಅಲ್ಲಿ ನಿಂತು ಒಂದ್ಸಲ ಎಲ್ಲರ ಕಡೆ ವಿಶ್ ಮಾಡ್ತಾರೆ. ಆ ನಂತರ ಅವರು ತಮ್ಮ ಕಾರಲ್ಲಿ ಕೂತಿದ್ದೇ ಇಲ್ಲ, ಅವರು ನಿಂತ್ಕೊಂಡೆ ಎಲ್ಲರ ಕಡೆಗೂ ಕೈ ಬೀಸಿದ್ದಾರೆ. ಎಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ತಮ್ಮ ದರ್ಶನ ಭಾಗ್ಯವನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತಾನೆ ಇಡೀ ಒಂದು ಅವರ ಮೆರವಣಿಗೆ ಬರುತ್ತೆ ಅಥವಾ ರೋಡ್ ಶೋ ಮಾಡ್ತಾರೆ ಅಂತಾನೆ ಜನ ಅಲ್ಲಿ ರಸ್ತೆಯ ಎರಡೂ ಭಾಗದಲ್ಲೂ ಕಾಯ್ತಾ ಇದ್ರು. ಸೊ ಅವರಿಗೆ ಯಾವುದೇ ರೀತಿಯಲ್ಲೂ ನಿರಾಸೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎದ್ದು ನಿಂತು ಎಲ್ಲರಿಗೂ ಕೂಡ ಕೈ ಬೀಸಿ ಅಲ್ಲಿ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಣೆ ಮಾಡಿದ್ದು, ಅಲ್ಲಿದ್ದಂತಹ ಜನಸ್ತೋಮದ ಕಡೆ ಕೈ ಬೀಸಿರುವಂಥದ್ದು. ಮತ್ತೊಂದು ಕಡೆ ಒಂದು ದೃಶ್ಯ ನಿಮಗೆ ನಾವು ತೋರಿಸ್ತಾ ಇದ್ವಾಗದಿಂದ ನೀವು ಕೇಳಬಹುದು ಏನಾಯ್ತು, ಏನು ಹಾರ ಹಾಕಬಾರ್ದ, ಈ ಥರದ ನೂರಾರು ಪ್ರಶ್ನೆಗಳು. ಬಟ್ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ವಿ, ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಆ ಒಂದು ಹುಡುಗ ಅಲ್ಲಿ ಬಂದು ಹಾರವನ್ನು ಹಾಕೋದಕ್ಕೆ ಬರ್ತಾನೆ, ಆದರೆ ಆ ಸಂದರ್ಭದಲ್ಲಿ ಸಿಬ್ಬಂದಿಗಳನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಪಡ್ಕೊಳ್ತಾರೆ. ಆ ಒಂದು ದೃಶ್ಯವನ್ನು, ಆ ಒಂದು ಘಟನೆಯನ್ನು ಹೊರತುಪಡಿಸಿದರೆ ಅತ್ಯಂತ ಅದ್ಧೂರಿಯಾಗಿ ರೋಡ್ ಶೋ ನಡೆದಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಭವ್ಯ ಸ್ವಾಗತವನ್ನು ಅಲ್ಲಿನ ಜನ ಕೋರಿರೋದನ್ನು ಗಮನಿಸ್ಬೋದು. ಅದೇ ರೀತಿಯಂತಹ ಪ್ರೀತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆ ಜನರಿಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಕೈ ಬೀಸಿ ಅವರಿಗೆ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡಿದ್ದು, ಅದು ಕಟ್ಟಡಗಳ ಮೇಲೆ ನಿಂತಿರಲಿ ಅಥವಾ ಎರಡೂ ರಸ್ತೆಯ ಬದಿಯಲ್ಲಿ ನಿಂತಿರಲಿ ಎಲ್ಲೇ ನಿಂತಿರಲಿ ಎಲ್ಲರಿಗೂ ಕೂಡ ಅವರು ಕೈ ಬೀಸಿ ವಿಷನ್ನ ಮಾಡಿರೋದನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಆ ಭಾಗದವರ ಕಡೆ ಕೈ ಬೀಸಿದ ಈ ಭಾಗದವರು ಎರಡು ಕಡೆ ತುಂಬಾ ಜನ ಸೇರಿದಿದ್ದು, ಒಂದು ಈ ಹೊಸೂರು ಕ್ರಾಸ್ ಅಂತ, ಯಾಕಂದ್ರೆ ಅಲ್ಲೊಂದು ಸ್ಟಾಪ್ ಇರುತ್ತೆ ಅಂತ ಮೊದಲೇ ಪ್ಲಾನ್ ಮಾಡಿದ್ರಲ್ಲ, ಜನನು ತುಂಬಾ ಕ್ಲೆವರ್ ಇರ್ತಾರೆ, ಬುದ್ಧಿವಂತರಿರ್ತಾರೆ, ಎಲ್ಲಿ ಹತ್ರದಿಂದ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಸೊ ಅಲ್ಲಿ ನಾವು ನಿಂತ್ಕೊಂಬೋಣಪ್ಪ, ಅಲ್ಲಿ ಡೈರೆಕ್ಟ್ ಆಗಿ ನೋಡ್ಬೋದು ಕಾರಿಂದ ಇಳಿತಾರಂತೆ ಅಂತ ಫಸ್ಟ್ ಪ್ಲಾನ್ ಆಗಿತ್ತಲ್ಲ. ಅದ್ರ ಪ್ರಕಾರ ಈ ಹೊಸೂರು ಕ್ರಾಸ್ ಮತ್ತೆ ಕೋರ್ಟ್ ಸರ್ಕಲ್ ಎರಡೂ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ರು. ಬಟ್ ರೋಡ್ ಶೋ ಸ್ಟಾರ್ಟ್ ಆದಾಗಿಂದ ನಾವು ನೋಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ಯಾರಿಗೂ ನಿರಾಸೆ ಮಾಡಿಲ್ಲ, ಕಾರ್ ಒಳಗಡೆ ಕೂತಿಲ್ಲ, ಅವರು ಕೂಡ ನಿಂತ್ಕೊಂಡಿದ್ದಾರೆ. 8 ಕಿಲೋಮೀಟರ್ ಹಿಂಗೇ ಸಾಗಿ ಬರ್ತಾ ಇದ್ದಾರೆ ಅವರು. ಈ ಎಸ್ಪೆಷಲಿ ಹೊಸೂರು ಕ್ರಾಸ್ ಮತ್ತೆ ನಾನು ಕೋರ್ಟ್ ಸರ್ಕಲ್ ಹೇಳಿದ್ನಲ್ಲ, ಹುಬ್ಬಳ್ಳಿ ಕೋರ್ಟ್ ಸರ್ಕಲ್, ಸೊ ಅಲ್ಲಿ ಜನ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ. ಯಾಕಂದ್ರೆ ಅಲ್ಲಿ ತುಂಬ ಜನ ಸೇರಿದ್ರಿಂದ ಈ ಹೂ ಮಳೆಯನ್ನು ಸುರಿಸೋದು ಅವ್ರ ಮೇಲೆ, ಜೊತೆಗೆ ಕೂಗೋದು ಅಂದ್ರೆ ಜಯ ಘೋಷಗಳನ್ನು ಮೊಳಗಿಸೋದು ಇಂಥದ್ದೆಲ್ಲ ಮಾಡಿದ್ದಾರೆ. ರಂಗೋಲಿಗಳ ಚಿತ್ತಾರವನ್ನು ಕೂಡ ನಾವಾಗಲೇ ನಿಮಗೆ ತೋರಿಸಿದ್ವಿ ದೃಶ್ಯಗಳಲ್ಲಿ, ಯಾವ ರೀತಿಯಾಗಿ ರಂಗೋಲಿಗಳ ಚಿತ್ತಾರಗಳು ಇತ್ತು. ಇಡೀ ಹುಬ್ಬಳ್ಳಿ ಹೇಗೆ ಅಲಂಕೃತ ಆಗಿದೆ, ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ, ಕೇಸರಿಮಯ ಆಗಿದೆ, ಫ್ಲೆಕ್ಸ್ಗಳಿಂದ ರಾರಾಜಿಸ್ತಾ ಇದೆ, ಜೊತೆಗೆ ಜನರಿಂದ ತುಂಬಿ ತುಳುಕ್ತಾ ಇರೋದನ್ನು ನಾವು ಗಮನಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಅಲ್ಲಿದ್ದಂತಹ ಜನ ಎಷ್ಟು ಜೋರಾಗಿ ಜಯ ಘೋಷಗಳನ್ನು ಮೊಳಗಿಸ್ತಾ ಇದ್ರು.